ನಾನು ಕೇಳಲಿ ತಮ್ಮ, ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದು ಬೀದರ್ ಕುರುಬರು ಗೋಂಡ ರಾಜಗೋಂಡ ಅವರೆಲ್ಲ ಸಿನಾನಿಮಸ್ ಎರಡನ್ನು ಎಷ್ಟಿಗೆ ಸೇರಿಸಿ ಅಂತ ಹೇಳಿದೆ. ಬೀದರ್, ಗುಲ್ಬರ್ಗಾ, ಯಾದಗಿರ್ ಮತ್ತು ಕೊಡಗು. ನಾನು ಮಾಡಿ ಇದನ್ನು ಆಗಲೇ 7-8 ವರ್ಷ ಆಯಿತು. ಯಾಕೆ ಇವತ್ತವರು ಮಾಡಿಲ್ಲ? ಡಬಲ್ ಇಂಜಿನ್ ಸರ್ಕಾರ ನಮ್ಮ ಥರ ಅವ್ರನ್ನ ಇವತ್ತಿನವರೆಗೂ ಮಾಡಲಿಲ್ಲ. ಇದು ಎಷ್ಟಿಗೆ ಸೇರಿಸಿ ಅಂತ ಎಷ್ಟು ದಿನ ಆಯಿತು ಇವ್ರು ಹೇಳಿ ಕುರುಬರು? ಇವ್ರದೇ ಸರ್ಕಾರ ಇತ್ತಲ್ಲ, ಓ ಕೇಂದ್ರದಲ್ಲಿ ಕೂತ್ಕೊಂಡು ಅಮೆಂಡ್ಮೆಂಟ್ ಮಾಡಿಸಿ ಸೇರಿಸ್ಬೇಕಾಗಿತ್ತಲ್ಲ. ಸೇರಿಸಿದ್ರೇನ್ರಿ? ನಾನು ಕಳಿಸಿದ್ದು ಸೇರಿಸಿಲ್ಲ, ಇವರು ಮಾಡಿದ್ದು ಮಾಡಿಲ್ಲ, ಈಶ್ವರಪ್ಪ ಎಲ್ಲ ಮಾಡಿದ್ರಲ್ಲ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇವ್ರು ಮಾಡಿದ್ರ ಓಲಿ, ಈಶ್ವರಪ್ಪ ಯಾವತ್ತಾರು ಹೋಗಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮೇಲೆ ಒತ್ತಾಯ ಹಾಕಿದ್ರ? ಸುಮ್ಮನೆ ಏನೋ ಸುಳ್ಳು ಹೇಳ್ತಾರೆ. ಪಂಚಮಶಾಲಿಗಳಿಗೆ ಮಾಡಲಿಲ್ಲ ಅವರು, ಅದೇ ಕೋರ್ಟ್ಗೆ ಹೋಗಿ ಸ್ಟೇ ಆಯಿತು. ಗೊತ್ತಿತ್ತು ಕೋರ್ಟ್ಗೆ ಹೋಗಿ ಸ್ಟೇ ಆಯ್ತದೆ ಅಂತೇಳಿ, ಗೊತ್ತಿದ್ರು ಕೂಡ ಅವರು ಒಂದು ತೀರ್ಮಾನ ಮಾಡೋಕೆ ಹೊರಟರು, ಕೋರ್ಟ್ನಲ್ಲಿ ಸ್ಟೇ ಆಗೋಯ್ತು. ಎಸ್ ಸಿ ಎಸ್ ಟಿಗೆ ಮಾಡಿದ್ರು, ಎಸ್ ಸಿಗಳಿಗೆ 15-17 ಮಾಡಿದ್ರು, ಎಸ್ ಟಿಗಳಿಗೆ 3-7 ಮಾಡಿದ್ರು. ಅದಕ್ಕೆ ಅಮೆಂಡ್ಮೆಂಟ್ ಮಾಡಿಸಿದ್ರ ಹೋಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿಸಿದ್ರ, 9th ಶೆಡ್ಯೂಲ್ಗೆ ಹಾಕ್ಸಿದ್ರ? ಯಾರು ಸರ್ಕಾರ ಇರೋದು ಕೇಂದ್ರದಲ್ಲಿ? ಇವ್ರದ್ದೇ ಸರ್ಕಾರ. ಇಲ್ಲಿರೋದು ಯಾರು ಸರ್ಕಾರ? ಡಬಲ್ ಇಂಜಿನ್ ಅಂದ್ರೆ ಇದೇನಾ? ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.